ಸುಧಾಕರ್ ಅವರನ್ನ ಸೋಲಿಸಬೇಕು ಅಂತ ಪ್ರದೀಪ್ ಈಶ್ವರ್ ಈಗ ಕಾಂಗ್ರೆಸ್ ನ ಅಭ್ಯರ್ಥಿ ಆಗಿದ್ದಾರೆ ಅವರು ಭ್ರಮೆ ಅಂತ ಹೇಳ್ತೀವಿ ನಾವು ಇದನ್ನ ಯಾವುದೇ ಕಾರಣಕ್ಕೆ ಸುಧಾಕರ್ ನನ್ನ ಸೋಲ್ಸ್ ಅಂತ ಕ್ಯಾಂಡಿಡೇಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಂದಿಲ್ಲ ಇವತ್ತು ಕೆರೆಗಳು ತುಂಬಿಸಿದ್ದು ನಮ್ಮ ಸುಧಾಕರಣ್ಣ ಅವರು ತುಂಬಿಸಲಿಲ್ಲ ಅಂದಿದ್ರೆ ನಮಗೆ ನೀರಿಲ್ಲ ಪ್ರದೀಪ್ ಈಶ್ವರ್ ಅವರದೇ ಊರವರು ಒಂದೇ ಊರಿನ ಇಬ್ಬರು ಈಗ ಕಾಳಗಕ್ಕೆ ಇಳಿದವರೆ ಚುನಾವಣೆಗೆ ಇಳಿದು ನಾನು ಗೆಲ್ತೀನಿ ಅನ್ನ ಮಾತಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಿದ್ದಾರೆ ಯಾವುದೇ ಕ್ಯಾಂಡಿಡೇಟ್ ಬಂದ್ರು ಇವತ್ತು ಅವರ ಮುಂದೆ ಏನು ಮಾಡಕಾಗಲ್ಲ ಇವತ್ತು ಎಲೆಕ್ಷನ್ ಇದೆ ಎಲೆಕ್ಷನ್ ಜೊತೆ ಮೂರು ಪಾರ್ಟಿ ಬರ್ತಾ ಇದ್ದಾರೆ ಎರಡು ಪಾರ್ಟಿಯವರು ಈಗ ಬಂದಿದ್ದಾರೆ ನಮ್ಮ ಜೊತೆ ಮಿನಿಸ್ಟರ್ ಗಣ ಸುಧಾಕರ್ ಲೂಟಿ ಮಾಡಿದ್ರು ಅಂತ ಆರೋಪ ಮಾಡ್ತಾರೆ ಏನ್ ಸರ್ ಇದು ಅವರಿಗೆ ಹೇಳಕ್ಕೆ ದಾಖಲೆ ಇಟ್ಕೊಂಡು ಹೇಳಿ ಸರ್ ಅವರು ಏನನ್ನ ಹೇಳದಿದ್ರೆ ಕಾರ್ಯಕರ್ತರಿಗೆ ಮತದಾರರಿಗೆ ಮೋಸ ಮಾಡಿ ಬಿಜೆಪಿ ಗೆದ್ರು ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೋಸ್ಕರ ಹೋದ್ರು ಅವರು ಅಷ್ಟು ಬಿಟ್ರೆ ಬೇರೆ ಯಾರು ಆ ಮಾತು ಹೇಳಕ್ಕೆ ಅವಶ್ಯಕತೆನೇ ಇಲ್ಲ ಸಾಧ್ಯ ಆಗುತ್ತಾ ಪ್ರದೀಪ್ ಈಶ್ವರ್ ಕೈಯಲ್ಲಿ ಸುಧಾಕರ್ ಸೋಲಿಸೋದಕ್ಕೆ ಯಾವ ಮಿಸೈಲ್ ಬಂದ್ರೂನು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸುಧಾಕರಣ್ಣನ ಏನು ಮಾಡಕಾಗಲ್ಲ 60000 ಲೀಡರ್ 60000 ಲೀಡರ್ ಗೆಲ್ಸ್ತೀರಿ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿವತ್ತು ಚಿಕ್ಕಬಳ್ಳಾಪುರದಲ್ಲಿ ಇದ್ದೇವೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರ ಎರಡು ಬಾರಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಮತ್ತೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿ ಇಂದ ಗೆದ್ದು ಮಂತ್ರಿ ಆದರು ಈಗ ಮತ್ತೆ ಚುನಾವಣೆ ಬಂದಿದೆ ಬಿಜೆಪಿಯ ಅಭ್ಯರ್ಥಿ ಚಿಕ್ಕಬಳ್ಳಾಪುರದಲ್ಲಿ ಬನ್ನಿ ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ತಾ ಇದೆ ಏನಿದೆ ಕೆಲವೊಂದಿಷ್ಟು ಜನ ಸುಧಾಕರ್ ಅವರನ್ನ ಸೋಲಿಸಬೇಕು ಅಂತ ಈಗ ಕಾಂಗ್ರೆಸ್ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ನೋ ವೇ ನಾವು ಸುಧಾಕರ್ನ ಗೆಲ್ಲಿಸ್ತೀವಿ ಅಂತ ಅವರ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರ ಜೊತೆಯಲ್ಲಿದ್ದಾರೆ ನಮ್ಮ ಜೊತೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರಿದ್ದಾರೆ ಮಾತನಾಡಿಸೋಣ ಹೇಗಿದೆ ಚಿಕ್ಕಬಳ್ಳಾಪುರ ಸುಧಾಕರ್ ಏನು ಮಾಡಿದ್ದಾರೆ ಯಾಕೆ ಸುಧಾಕರ್ನ ಗೆಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಮಾತನಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಸರ್ ಏನು ಮಾಡ್ತೀರಿ ಸರ್ ಸರ್ ನಾವು ಸೈಬರ್ ಜೊತೆ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀವಿ ಬಿಜೆಪಿ ಮುಖಂಡರು ಎಸ್ ಸರ್ ಸುಧಾಕರ್ ಅವರನ್ನ ಸೋಲಿಸಬೇಕು ಅಂತ ಪ್ರದೀಪ್ ಈಶ್ವರ್ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಏನು ಹೇಳ್ತೀರಾ ಅವರು ಭ್ರಮೆ ಅಂತ ಹೇಳ್ತೀವಿ ನಾವು ಇದನ್ನ ಯಾವುದೇ ಕಾರಣಕ್ಕೆ ಸುಧಾಕರ್ ನನ್ನ ಸೋಲ್ಸ್ ಅಂತ ಕ್ಯಾಂಡಿಡೇಟ್ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಂದಿಲ್ಲ ಆಗೋದು ಇಲ್ಲ ಸುಧಾಕರ್ ಸೋಲ್ ಅಂತ ಮಾತೇ ಇಲ್ಲ ಏನು ಅಷ್ಟೊಂದು ಕಾನ್ಫಿಡೆನ್ಸ್ ಸುಧಾಕರ್ ಸಾಹೇಬರು ಚಿಕ್ಕಬಳ್ಳಾಪುರಕ್ಕೆ ತುಂಬಾ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಬೇಕಾದಷ್ಟು ಅಷ್ಟಿಷ್ಟಲ್ಲ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳಿದೆ ಇವತ್ತು ಒಂದು ಶಾಶ್ವತ ನೀರಾವರಿ ಏನು ನಮ್ಮೊಂದು 1200 ಅಡಿ ಬೋರ್ ಕೊರಿಬೇಕಾಗಿತ್ತು ಒಂದು ರೈತಂದು ಬೋರ್ ಕೊರಿಬೇಕಾದ್ರೆ ಬೋರ್ ಮೋಟರ್ ಎಲ್ಲ ಹಾಕಬೇಕು ಅಂದ್ರೆ 10 ಲಕ್ಷ ಬೇಕಾಗಿತ್ತು ಇವತ್ತು 400-450 ಅಡಿಗೆ ನೀರು ಬರ್ತಿದೆ ಯಾರಿಂದ ಬರ್ತಿದೆ ಇವತ್ತು ಕೆರೆಗಳು ತುಂಬಿಸಿದ್ದು ನಮ್ಮ ಸುಧಾಕರಣ್ಣ ಅವರು ತುಂಬಿಸಲಿಲ್ಲ ಅಂದಿದ್ರೆ ನಮಗೆ ನೀರಿಲ್ಲ ಈ ಬರಗಾಲ ನಮ್ಮ ಬರಗಾಲ ಪೀಡಿತ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರನ ಅಂತ ಬಿಂಬಿಸ್ಬಿಟ್ಟಿದ್ರು ಇವತ್ತು ತುಂಬ ಸಂಪೂರ್ಣವಾಗಿ ಬೆಳೆಗಳು ತೆಗಿತಾ ಇದ್ದಾರೆ ಒಂದೇ ಫಲವತ್ತಾದ ಭೂಮಿಯಾಗಿ ಒಳ್ಳೆ ಹಸಿರು ಕಾಣ್ತಿದೆಯಲ್ಲ ಅದರಿಂದ ಹಸಿರು ಕಾಣಬೇಕು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸುಧಾಕರಣ್ಣ ಮಳೆ ಬಂತು ನೀರು ಜಾಸ್ತಿ ಆಯ್ತು ಅಂತಾರಪ್ಪ ಮಳೆ ಮೂರು ವರ್ಷ ಅದಕ್ಕೂ ಮುಂಚೆ ಕೆರೆಗಳು ತುಂಬಿತ್ತು ಮಳೆ ಬರಕ್ಕೂ ಮುಂಚೆ ಕೆರೆಗಳು ತುಂಬಿತ್ತು ಆಮೇಲೆ ಮಳೆ ಬಂತು ಮಳೆ ಬಂದಿಲ್ಲ ಅಂತ ಹೇಳಲ್ಲ ಮಳೆ ಬಂತು ಕೆರೆಗಳು ತುಂಬಾ ಆದ್ಮೇಲೆ ಮಳೆ ಬಂತು ಅದಕ್ಕೂ ಮುಂಚೆ ಎಲ್ಲ ಬಂದಿಲ್ಲ ಅಷ್ಟೇ ಅದನ್ನ ಅದಕ್ಕೋಸ್ಕರ ಅದನ್ನ ಹೇಳಿದ್ರೆ ಅದು ತಪ್ಪಾಗುತ್ತದೆ ಕೆರೆಗಳು ತುಂಬಾ ಆದ್ಮೇಲೇನೇ ಮಳೆ ಬಂದಿದ್ದು ಅದಕ್ಕೂ ಮುಂಚೆ ಮಳೆ ಬಂದಿಲ್ಲ ಒಂದ ಕಾಲದಲ್ಲಿ ಸುಧಾಕರ್ ಜೊತೆ ಇದ್ದರು ಅದಾದ್ಮೇಲೆ ಅವರ ವಿರುದ್ಧ ಮಾತಾಡಿದ್ರು ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ ಪ್ರದೀಪ್ ಈಶ್ವರ್ ಅವರದೇ ಊರವರು ಒಂದೇ ಊರಿನ ಇಬ್ಬರು ಈಗ ಕಾಳಗಕ್ಕೆ ಇಳಿದವರೆ ಇಳಿ ಇಳಿ ತಪ್ಪೇನಿಲ್ಲ ಕಾಳಗಕ್ಕೆ ಇಳಿದೇ ಇದು ಹೊಸದಾಗಿ ಅದೇನಲ್ಲ ಇವತ್ತು ಅವರೇ ಊರಲ್ಲಿ ಇದ್ದು ಅವ್ರ ಜೊತೆಲೇ ಇದ್ದು ಇವತ್ತು ಅವ್ರ ಮೇಲೆ ಏನು ಒಂದು ಚುನಾವಣೆಗೆ ಇಳಿದು ನಾನು ಗೆಲ್ತೀನಿ ಅನ್ನೋ ಮಾತಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳೋಕ್ಕೂ ಮೊದಲು ನಮ್ಮ ಸುಧಾಕರ್ ಸಾಹೇಬರು ಏನು ಮಾಡಿದ್ದಾರೆ ಅನ್ನೋದು ತಿಳ್ಕೊಬೇಕು ಜನ ಎಲ್ಲ ಫಸ್ಟು ಅಭಿವೃದ್ಧಿ ಕೆಲಸ ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲ ಜಿಲ್ಲೆಯೆಲ್ಲ ಕೊಂಡಾಡ್ತಿದೆ ಅವ್ರನ್ನ ತಾಲೂಕಲ್ಲ ಜಿಲ್ಲೆಯೆಲ್ಲ ಕೊಂಡಾಡ ಮಿನಿಸ್ಟರ್ ಆದಮೇಲೆ ಜಿಲ್ಲೆಗೆಲ್ಲ ಅವ್ರ ಕೊಡುಗೆ ಇದೆ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಅಭಿವೃದ್ಧಿ ಕೆಲಸ ಮಾಡಿರೋದ್ರಿಂದ ಯಾವುದೇ ಕ್ಯಾಂಡಿಡೇಟ್ ಬಂದರೂ ಇವತ್ತು ಅವ್ರ ಮುಂದೆ ಏನೂ ಮಾಡೋಕ್ಕಾಗಲ್ಲ ಸುಧಾಕರ್ ಅವರು ಒಂದು ರೀತಿ ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಮಾಡ್ಕೊಂಡಿದ್ದಾರೆ ಇಲ್ಲಿ ಇರುವಂತ ಜನಗಳಿಗೆ ಅಧಿಕಾರಿಗಳಿಗೆ ಸ್ವಾತಂತ್ರ್ಯನೇ ಇಲ್ಲ ನಾನು ಗೆದ್ದ ಮೇಲೆ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಕೊಡ್ತೀನಿ ಅಂತಿದ್ದಾರೆ ಪ್ರದೀಪ್ ಈಶ್ವರ್ ಫಸ್ಟ್ ಆಫ್ ಆಲ್ ಸುಧಾಕರ್ ಸರ್ ಆ ಥರ ಯಾರನ್ನೂ ಮಾಡಲೇ ಇಲ್ವಲ್ಲ ಇವ್ರು ಹಂಗೆ ಹೇಳೋದಕ್ಕೆ ಆ ಥರ ಏನು ಯಾವುದು ರಿಪಬ್ಲಿಕ್ ಪಬ್ಲಿಕ್ ಅಂತ ಯಾರು ಮಾಡಿದ್ದಾರೆ ಇವತ್ತು ನಮ್ಮ ಜನ ಜೊತೆ ತುಂಬ ಅನುಕೂಲವಾಗಿ ಜನ ಜೊತೆ ತುಂಬ ಹತ್ತಿರದಾಗಿ ಸ್ಪಂದಿಸ್ತಾ ಇದ್ದಾರೆ ಹೇಳಬೇಕು ಅಂದರೆ ಇವ್ರು ಹೇಳ್ತಾ ಇದ್ದಾರೆ ಏನಂತ ಆ ಥರ ಅಂದರೆ ನಮ್ಮ ಜನ ಜೊತೆ ಈ ಕೋವಿಡ್ ಟೈಮಲ್ಲಿ ಇವ್ರು ಯಾರೂ ಇರಲಿಲ್ಲ ಸರ್ ನಮ್ಮ ಜೊತೆ ನಾನು ಹೇಳ್ತಾ ಇರೋದು ನಮ್ಮದೇ ಅಂತಲ್ಲ ಎಲ್ಲ ಪ್ರತಿಯೊಂದು ಒಂದು ಚಿಕ್ಕ ಕುಟುಂಬದಿಂದ ಕೋವಿಡ್ ಜೊತೆ ಯಾರು ಇರಲಿಲ್ಲ ಕೋವಿಡ್ ಟೈಮಲ್ಲಿ ಎಲ್ಲ ಮನೆಗಳಲ್ಲಿದ್ದ್ರಿ ತುಂಬ ಕಷ್ಟವಾದ ಟೈಮು ಅವತ್ತು ನಮ್ಮ ಜೊತೆ ನಿಂತು ಮನೆ ಮನೆಗೂ ತಿನ್ನಕ್ಕೆ ರೇಷನ್ ಇರಲಿಲ್ಲ ಕೆಲವು ಮನೆಗಳಲ್ಲಿ ಕೆಲ ಇದ್ದವ್ರ ಸ್ಥಿತಿ ಒಂದರು ತಿಂದ್ಬಿಟ್ರು ಇಲ್ಲದೇ ಇರೋರಿದ್ರು ಅವತ್ತೊಂದು ದಿವಸ ಅವ್ರು ಕೊಟ್ಟಂಥ
ಏನು ಕೊಟ್ಟಿದ್ರು ರೇಷನ್ ಕಿಟ್ ಅನ್ನೋದನ್ನ ಅದನ್ನ ಇವತ್ತಿಗೂ ನಮ್ಮ ಜನ ಮರೀತಾ ಇಲ್ಲ ಅವತ್ತು ಯಾರು ಜೊತೆ ಕಷ್ಟದಲ್ಲಿ ಇವತ್ತು ಎಲೆಕ್ಷನ್ ಇದೆ ಎಲೆಕ್ಷನ್ ಜೊತೆ ಮೂರು ಪಾರ್ಟಿಯರು ಬರ್ತಾ ಇದ್ದಾರೆ ಎರಡು ಪಾರ್ಟಿಯರು ಈಗ ಬಂದಿದ್ದಾರೆ ನಮ್ಮ ಜೊತೆ ಸಂತೋಷ ಅವತ್ತು ಇರಲಿಲ್ಲ ನೀವು ಯಾರೂ ಅವತ್ತು ಯಾರು ಇದ್ರು ಜನ ಜೊತೆ ಇದ್ದಿದ್ದು ಸುಧಾಕರ್ ಒಬ್ಬರನೇ ಅದು ಬಿಟ್ಟು ಯಾರು ಇರಲಿಲ್ಲ ಸುಧಾಕರ್ ಕರೋನಾ ಟೈಮಲ್ಲಿ ನಿಮ್ಮ ಜೊತೆ ಇದ್ದರು ಅಂತ ಹೇಳ್ತೀರಾ ನೀವು ತುಂಬ ಕಷ್ಟದ ಟೈಮ್ ಅದು ಎಂತ ಕಷ್ಟ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಸರ್ ನಿಮಗೆ ಗೊತ್ತಿರದೇನಿಲ್ಲ ಅಂತ ಟೈಮಲ್ಲಿ ನಮ್ಮ ಜೊತೆ ನಿಂತಂತವರು ನಮ್ಮ ಸುಧಾಕರ್ ಅಣ್ಣ ಅವರು ಅದೇ ಕರೋನಾ ಟೈಮಲ್ಲಿ ರಾಜ್ಯ ಸರ್ಕಾರ ಮಿನಿಸ್ಟರ್ ಆಗಿದ್ದ ಸುಧಾಕರ್ ಲೂಟಿ ಮಾಡಿದ್ರು ಅಂತ ಆರೋಪ ಮಾಡ್ತಾರೆ ಸರ್ ಈಗ ಏಳಂತವರು ಹೇಳ್ತಾರೆ ಈಗ ನಾವು ಅಬೆಲ್ಲ ಲೂಟಿ ಹೊಡೆದು ಅಂತ ಯಾರು ಸರ್ ಹೇಳಕಾಗುತ್ತೆ ಆ ತರದ್ದು ಯಾವುದು ನಡೆದಿಲ್ಲ ಸುಮ್ಮನೆ ಹೇಳಬೇಕು ಸರ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ ಏನು ಸರ್ ಇದೆ ಅವರಿಗೆ ಹೇಳಕ್ಕೆ ದಾಖಲೆ ಇಟ್ಕೊಂಡು ಹೇಳಿ ಸರ್ ಅವರು ಏನನ್ನ ಹೇಳದಿದ್ರೆ ಅವರ ಹತ್ರ ದಾಖಲೆ ಇದ್ದು ದಾಖಲೆ ಮುಖಾಂತರ ಹೇಳಿ ಏನು ತಗೊಂಡಿದ್ದಾರೆ ಅಂತ ಅವಾಗ ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಸರ್ ದಾಖಲೆ ಇಲ್ಲ ಅಂತ ಹೇಳ್ತಿದ್ದೀರಾ ದಾಖಲೆ ಇಲ್ಲ ಸರ್ ಅವರ ಹತ್ರ ಏನು ದಾಖಲೆ ಇದೆ ನಾವು ತಗೊಂಡಿದ್ದಾರೆ ಅಂತ ಅನ್ನೋದಕ್ಕೆ ಬೇಕಲ್ಲ ಏನಾದ್ರೂ ಸುಮ್ಮನೆ ಬಾಯಿಮಾತಲ್ಲಿ ಎಲ್ಲ ಹೇಳ್ಬೋದು ಆ ಥರ ಹೇಳಬಾರ್ದು ಸುಧಾಕರ್ ಕಾಂಗ್ರೆಸ್ನವರು ಎರಡು ಬಾರಿ ಕಾಂಗ್ರೆಸ್ ಅವಕಾಶ ಕೊಟ್ಟಿತ್ತು 13 ರಲ್ಲಿ ಗೆದ್ದರು 18 ರಲ್ಲಿ ಗೆದ್ದರು ನಿಷ್ಠೆ ತೋರಿಸಲಿಲ್ಲ ಓಡೋಗ್ಬಿಟ್ರು ಮೋಸ ಮಾಡಿ ದ್ರೋಹ ಮಾಡಿ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮತದಾರರಿಗೆ ಮೋಸ ಮಾಡಿ ಬಿಜೆಪಿಗೆ ಹೋದ್ರು ಸರ್ ಯಾವುದೇ ಮೋಸ ಯಾವುದು ದ್ರೋಹ ಮಾಡಿಲ್ಲ ಯಾಕೆ ಹೋದ್ರು ಪಕ್ಷ ಬಿಟ್ಟು ಅಂದ್ರೆ ನಮಗೆ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರಕ್ಕೆ ಫಸ್ಟ್ ಅಲರ್ಟ್ ಮಾಡಿದ್ರು ಅಲರ್ಟ್ ಮಾಡಿ ಇಮಿಡಿಯೇಟ್ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಅಲ್ಲೇ ಇದ್ರು ಸಾಹೇಬರು ಇವರು ಕನಕಪುರಕ್ಕೆ ತಗೊಂಡೋದ್ರು ಆ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದು ಮೆಡಿಕಲ್ ಕಾಲೇಜ್ನ ಕನಕಪುರಕ್ಕೆ ಯಾಕೆ ತಗೊಂಡು ಹೋಗಬೇಕಾಯಿತು ಅದೇ ವಶಕ್ಕೆ ನೊಂದು ಬೇಸತ್ತು ಅವರಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಬೇರೆ ಪಕ್ಷದಲ್ಲಿ ಬಂದು ಅವರಲ್ಲಿ ಮಾತು ತಗೊಂಡು ನಮ್ಮ ಕನಕಪುರ ನಮ್ಮ ಚಿಕ್ಕಬಳ್ಳಾಪುರನ ಡೆವಲಪ್ ಮಾಡಬೇಕಾಯಿತ್ತು ಅವರು ಅದು ಅವರ ದೃಷ್ಟಿ ಅದಿತ್ತು ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಆ ವಿಷಯಕ್ಕೋಸ್ಕರ ಬಂದರು ಅವತ್ತು ಬೇರೆ ಯಾವುದೇ ಒಂದು ಆಮಿಷಕ್ಕೆ ಹೋಗಿಲ್ಲ ಅವರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೋಸ್ಕರ ಹೋದ್ರು ಅವರು ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಮಾತು ಹೇಳಕ್ಕೆ ಅವಶ್ಯಕತೆ ಇಲ್ಲ ಅದು ಸೊ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಈಗ ಸೋಲಿಸ್ಬೇಕು ಸುಧಾಕರ್ನ ಅಂತ ಬೇರೆ 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 ಪ್ಲಾನ್ ಎಲ್ಲ ಮಾಡ್ತಿದ್ರು ಸಿದ್ದರಾಮಯ್ಯ ಅವರ ಶಿಷ್ಯ ಸುಧಾಕರ್ ಅನ್ನೋ ಒಂದು ನೇಮ್ ಇತ್ತು ಒಂದು ಕಾಲದಲ್ಲಿ ಕಾಂಗ್ರೆಸ್ ಇರಬೇಕಾದ್ರೆ ಈಗ ಇಬ್ಬರು ಬದ್ಧ ವೈರಿಗಳಾಗಿದ್ದಾರೆ ಸುಧಾಕರ್ನ ಸೋಲಿಸೋಕೆ ಪ್ರದೀಪ್ ಈಶ್ವರ್ ಅನ್ನೋ ಒಂದು ರೀತಿಯನ್ನು ಮಿಸೈಲ್ನ ಬಿಟ್ಟಿದ್ದೀವಿ ನಾವು ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ ಸಾಧ್ಯ ಆಗುತ್ತಾ ಪ್ರದೀಪ್ ಈಶ್ವರ್ ಕೈಯಲ್ಲಿ ಸುಧಾಕರ್ನ ಸೋಲಿಸೋದಕ್ಕೆ ಯಾವ ಮಿಸೈಲ್ ಬಂದ್ರೂ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸುಧಾಕರ್ ಅಣ್ಣನ ಏನೂ ಮಾಡೋಕ್ಕಾಗಲ್ಲ ಅದು ಚಿಕ್ಕಬಳ್ಳಾಪುರ ಭದ್ರಕೋಟೆ ಸುಧಾಕರ್ ಅಣ್ಣ ಜೊತೆ ನಿಂತಿದ್ದೆ ಬಡ ಬಗ್ಗರು ಮತ್ತು ಜನಸಂಘ ಎಲ್ಲ ಜನಾಂಗ ಅವರಿಂದೇ ನಿಂತಿದೆ ಇವತ್ತು ಅದಕ್ಕೋಸ್ಕರ ಯಾವುದು ಮಿಸಲು ಇನ್ನೊಂದು ಏನೂ ಇಲ್ಲ ಏನೂ ನಡೆಯೋದು ಇಲ್ಲ ಅವ್ರದ್ದು ಈಗ ಸುಧಾಕರ್ಗೆ ಪೈಪೋಟಿ ಯಾರು ಈ ಕಾಂಗ್ರೆಸ್ನ ಈಶ್ವರ ಪ್ರದೀಪ್ ಈಶ್ವರ ಅಥವಾ ಜೆ ಡಿ ಎಸ್ನ ಬಚ್ಚೇಗೌಡರ ಇವತ್ತು ಪೈಪೋಟಿ ನಮಗೇನು ಸುಧಾಕರ್ ಈ ಮೇಲೆ ಪೈಪೋಟಿ ಮಾಡೋದಕ್ಕೆ ಇಬ್ಬರೂ ಅಲ್ಲ ಸ್ವಲ್ಪ ಜೆ ಡಿ ಎಸ್ ಕಾಂಪಿಟೇಷನ್ ಮಾಡ್ತಾ ಇತ್ತು ಅಷ್ಟು ಬಿಟ್ಟರೆ ನಮ್ಮ ಕಾಂಗ್ರೆಸ್ಸನ್ನು ಪೈಪೋಟಿ ಅಲ್ಲ ಕಾಂಗ್ರೆಸ್ ಪೈಪೋಟಿ ಕೊಡ್ತಾ ಇಲ್ಲ ಅಲ್ಲ ಪೈಪೋಟಿ ಇಲ್ಲ ನಮ್ಮ ಕಾಂಗ್ರೆಸ್ ಎಷ್ಟು ಲೀಡಿಂದ ಗೆಲ್ಲಿಸ್ತೀರ 60,000 ಓಟಿಂದ ಲೀಡ್ ಗೆಲ್ಲಿಸ್ತೀರಿ 60,000 ಲೀಡ್ 60,000 ಲೀಡಲ್ಲಿ ಗೆಲ್ಲಿಸ್ತೀರಿ ಗ್ಯಾರಂಟಿ ಗ್ಯಾರಂಟಿ 60,000 ಲೀಡಲ್ಲಿ ಗೆಲ್ತಾರೆ ನೀವು ಹೇಳಿ ಕೌಂಟಿಂಗ್ ದಿಸ ನೀವು ಹೇಳ್ತೀರಾ ಎಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ ಎಸ್ ನೋಡ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಲೀಡ್ ಬರುತ್ತೆ ಸುಧಾಕರ್ ಅವರಿಗೆ ನಿಮ್ಮ ಮಾತು ನೆನಪಿಕೊಂಡಿರ್ತೇನೆ ಎಷ್ಟು ಲೀಡ್ ಬರುತ್ತೆ ಅಂತ ಥ್ಯಾಂಕ್ ಯು ನೋಡೋಣ ಸುಧಾಕರ್ ಅವ್ರ ಬಗ್ಗೆ ಅಭಿವೃದ್ಧಿ ಮಾಡಿದ್ದಾರೆ ಅವ್ರ ಪಕ್ಷ ಬಿಟ್ಟಿದ್ದು ದ್ರೋಹಕ್ಕಲ್ಲ ಜಿಲ್ಲೆಯ ಅಭಿವೃದ್ಧಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ನೋಡೋಣ ಎಲೆಕ್ಷನ್ ಏನು ತುಂಬ ದೂರ ಇಲ್ಲ ಅದಾದಮೇಲೆ ಜನರ ತೀರ್ಪು ಏನಿರುತ್ತೆ ಅಂತ ಗೊತ್ತಾಗುತ್ತೆ